ಅನ್ಕೊಂಡಿದ್ದೇವೆ, ಬಟ್ ಇನ್ನು ಮುಂದೆ ಆಗ್ತದೆ ನಮ್ಮದು. ಸಿದ್ದರಾಮಯ್ಯವರು ಈಗ ಹಸ್ಬೆಂಡ್ ಎಫ್ ಐ ಆರ್ ಹೇಳಿದ್ರು. ಇದೇ ರೀತಿ ಇನ್ನೊಬ್ಬರು ಫಾಲೋ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಅಂದ್ರೆ ಸಾಕು, ಇನ್ನೊಳಗೆ ಹೋದಾಗ ಇದು ಶುರುವಾಯಿತು. ಅವರು ಒಂದು ಎಫ್ ಐ ಆರ್ ಹೇಳ್ತಾರೆ, ಅವರು ಸಾಕ್ಷಿ ಕೊಡ್ತಾರೆ, ಮಾಪಿ ಸಾಕ್ಷಿ. ಹೌದ್ರಿ ಈ ಕಲ್ಮೇಶ್ ಅಂತಾರೆ, ಹೌದು ನಮಗಿಬ್ಬರು ದಬಾರಿ ಕೊಟ್ಟರು, ನಿಮ್ಮ ಒಳಗೆ ಒಯ್ತು 7 ವರ್ಷ ಹೊರಗೆ ಬಿಡೋದಿಲ್ಲ, ಮತ್ತು ನಿಮಗೆ ಈಗ 2 ವರ್ಷ ಅಂತ ನಿಮ್ಮ ಒಳಗೆ ಹಾಕಿ ನಾಲ್ಕು ಹೇಳೋದು ಅನ್ನೋರು ಆರೋಪ ಮಾಡಿದ್ದಾರೆ. ನೀವು ಹೊರಗೆ ಬಿಡೋಂಗಿಲ್ಲ, ನೀವು ಕೇಜ್ರಿವಾಲ್ ಬಿಟ್ಟಿಲ್ಲ, ನೀ ಏನು ದೊಡ್ಡ ಮರೆ, ಅವನಿಗೆ ದೊಡ್ಡವೇನ ಅನ್ನುವಂಗೆ ಮಾತಾಡ್ತಾರೆ ಇವರು. ಅವ್ರಿಗೆ ನೋಡಿರಿ ಸಾಕ್ಷಿ ಆಗಿದ್ದು ಮತ್ತು 1-4 ಕರೆನೂ ಸುಳ್ಳು, ಮಾಪಿ ಸಾಕ್ಷಿ ಪಡೆಯು, ಮಾಪಿ ಸಾಕ್ಷಿ ಮೇಲೆ ಕೇಜ್ರಿವಾಲ್ ಹೇಳಿದ್ರಿಲ್ಲ, ಈಗ ನಾವು ನಿಮ್ಮನ್ನು ಹೇಳಿದ್ರಿಪ್ಪ ಅಂದ್ರೆ ಇಲ್ಲಿ ನ್ಯಾಯ ಸಿಗದ ಹಂಗೆ ಹೋಗೋದು ಹೋಗೋದು ಮುಂದೆ ಗಾಡಿ. ಅದಕ್ಕೆ 14 ಮಾತು ಮಾತು ನೆನಪಾಗುತ್ತೆ, ನೀವು ನಮ್ಮದು ನೋಡಿಕಪ್ಪ, ನಾವು ನಿಮ್ಮದು ನೋಡಿಕಪ್ಪ, ಹೊಂದಾಣಿಕೆ ಗಪ್ ಚಪ್. ಅದಕ್ಕಾಗಿ ಇವತ್ತು 14 ಮಾತಿಗೆ ಬೆಲೆ ಇಲ್ಲದಂಗೆ ಆಗಿಬಿಟ್ಟದ ಇವ್ರು ಮಾಡೋದ್ರಿಂದಾಗಿ. ಏ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ, ಮತ್ತು ಇನ್ನೇನು ಮಾಡೋಕ್ಕೆ ಸಾಧ್ಯದ, ನೀವು ಸಿದ್ಧಂತೆ ಮಾಡ್ತೀರಿ. ಹೌದು ಕೇಸ್ ಹಾಕಿ ನೀವು ಅವ್ರ ಮೇಲೆ ಯಾರದ ನೋಡೋಣ, 14 ಸಾಧ್ಯ ಇಲ್ಲ ಇವ್ರನ್ನ ಹಿಡಿಲಿಕ್ಕೆ. ಇಡಿ ಇವ್ರು ಹೇಳಿದಂಗೆ ಕೇಳಕ್ಕೆ ಸಾಧ್ಯ, ಮತ್ತು ಇಡಿ ಮೇಲೆ ಕೇಸ್ ಹಾಕಿರಿ ಇವತ್ತು ಎಫ್ ಐ ಆರ್ ಹರ್ತಾರೆ. ಹೌದಪ್ಪ ನಮಗೆ ದವಾರಿಕೆ ಮಾಡಿ ಇವ್ರನ್ನ ನಾಗೇಶ್ ಅವ್ರನ್ನ ಮತ್ತು ಸಿದ್ದರಾಮಯ್ಯವ್ರು ಹೊರಗೆ ಬಿಡೋದಂಗೆ ಮಾಡಿ, ನಿಮ್ಗೆ ಜಸ್ಟ್ ಹೋಗ್ರಿ ಅವ್ನು ನೋಡೋಣ ಅದು ಮುಂದೆ ನಿಮ್ಮನ್ನು ಉಳಿಸ್ತೀನಿ ಹೇಗೆ ನೋಡಿ. ಅಜಿತ್ ಪವನ್ ಉಳಿಸಿಲ್ಲ, ನಾವು ಪರಿಪಾಲ ಉಳಿಸಿಲ್ಲ, ನಾವು ಅಲ್ಲೆಲ್ಲ ಮಾಡಿಲ್ಲ ನಮ್ಗೆ. ಮೋದಿ ಅವ್ರನ್ನ ಹೋಗಿ ಮಾತಾಡಿದ್ರೆ ಕಾಣ್ತದೆ, ಅದೇನು ಮಾತಾಡಿದ್ರು ಗೊತ್ತಿಲ್ಲ. ಬಟ್ ಇವತ್ತು ಮಾತ್ರ ಎಫ್ ಐ ಆರ್ ಹರಿದ ಸುಳ್ಳೇನೂ ಅಲ್ಲ. ಇದು ಎಂತ ಆಗ್ಬೋದು ಏನಾಗ್ಬೋದು, ಇದು ಹೊಸ ರಾಜಕಾರಣಕ್ಕೆ ಮತ್ತೊಂದು ಸಂಘರ್ಷ ರಾಜಕಾರಣ. ಏನಂದ್ರೆ ನಿಮ್ಮದು ತುಡಗದ ನಮ್ಮದು ತುಡಗದ, ಇಬ್ಬರು ಹಿಡಿಯೋಗಿಲ್ಲರಿ. ಕಬಡ್ಡಿ ಆಡಿದಂಗೆ ಕಬಡ್ಡಿ 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 ಆಡೋದು, ಹೋಗಿ ಕೊಂತು ಬಿಡೋದು, ಸೋಲೋ ಇಲ್ಲ ಗೆಲುವಿಲ್ಲ, ಬಿಡುಗಿಸ್ತಂತಾರೆ ನಮ್ಮನ್ನು ಹಳ್ಳಿಗಳಲ್ಲಿ ಬಾಳಿಕೆ ಕೂಸ್ತಿರ್ತಾರೆ. ಇದಕ್ಕೆ ಇವತ್ತು ತಿನ್ನೋರು ತಿನ್ನೋರ ಮಾಡೋರು ಮಾಡೋರು ಈ ಭ್ರಷ್ಟಾಚಾರ ಹೋಗಲಾರಂಥ ಪರಿಸ್ಥಿತಿ ಅವ್ರು ಬಂದರು. ಇ ಡಿ ಬರುವಂತು, ಸಿ ಬಿ ಐ ಬರಲಿ, ಐ ಟಿ ಬರಲಿ, ಯಾಕೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಿಲ್ಲ ರೀ. ತನಿಖಾ ಸಂಸ್ಥೆಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರೆ ಈ ಮಾತು ಬರ್ತಿರಲಿಲ್ಲ. ಇ ಡಿ ಏನಾದರೂ ಇಲ್ಲಿವರೆಗೆ ಯಾರದು ತಪ್ಪಿಲ್ಲ, ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆ ಡಿ ಎಸ್ ಇರಲಿ, ಇನ್ನುಳಿದ ದೇಶದ ಇನ್ನುಳಿದ ಪಕ್ಷಗಳಿರಲಿ, ಅವ್ರು ಯಾರದು ತಪ್ಪಿದ್ರು ಎಲ್ಲರೂ ಕೇಸ್ ಆಗಬೇಕಾಗಿತ್ತು. ಮತ್ತು ಇವತ್ತು ಇವ್ರದ್ದು ಎಲ್ಲ ರಾಜಕಾರಣಿಗಳು ನೀವು ಇವತ್ತು ಆಸ್ತಿ ತನಿಖೆ ಮಾಡಿದ್ರಂದ್ರೆ ಎಲ್ಲರೂ ಕೋಟ್ಯಾಧೀಶರು ಅಬ್ಜಾಧೀಶರು, ಇದು ಮೂಲ ಎಲ್ಲಿದು ಒಂದು ಕೇಂದ್ರ ಬಂದು ಹತ್ತದ ಹೆಚ್ಚು ಕಡಿಮೆ ಎಲ್ಲರೂ ಆರೋಪಿಸಿದ್ರೆ ಆಗಿಬಿಡ್ತಾರೆ. ಇಲ್ಲಿ ಪ್ರಾಮಾಣಿಕ ಸಿಗೋದು ಕಷ್ಟ ಅದ. 543 ಮಂದಿ ಹೆಚ್ಚು ಕಡಿಮೆ ಎಲ್ಲರೂ ನಮ್ಮ ಅಂದಾಜ್ರೆ ಒಂದು 99% ಅಲ್ಲರಿ, 100-100 ಅಂದ್ರೆ ಅಡ್ಡಿ ಇಲ್ಲ, ಎಲ್ಲರೂ ಭ್ರಷ್ಟ ದುಡ್ಡು ಹೇಳಿದ್ರು ಬರ್ತೀವಿ ಇವ್ರದ್ದು ಹೆಂಗೆ ಹೇಳ್ತಾರೆ. ಅದಕ್ಕೆ ಅಲ್ಲೇ ಅದು ನಮ್ಮ ರಾಜ್ಯದಲ್ಲಿ 224 ಬೇರೆ ಬೇರೆ ರಾಜ್ಯಗಳಲ್ಲಿ ಆಯಾ ಜನರ ಲೆಕ್ಕದ ಮೇಲೆ ಅದಾರ ಎಮ್ ಎಲ್ ಎಗಳು ಎಲ್ಲರೂ ಹೆಚ್ಚು ಹಿಂಗಾರು ಇವತ್ತು ಅದಾರ ಕೋಟಿ ಹಿಂಡಿ ಹೆಂಗೆ ಮಾಡ್ತಾರೆ, ಇವ್ರ ಇನ್ಕಮ್ ಏನು ಎಷ್ಟು ಬರ್ತದೆ ಇವ್ರದ್ದು, ಇವ್ರ ಪೇಮೆಂಟ್ ಲೆಕ್ಕ ಹಾಕಿಸೋದು ಎಷ್ಟು ಆಗ್ತದೆ ಲೆಕ್ಕ ಮಾಡಿದಾಗ ಅವರ ಆಸ್ತಿಗೂ ಅವರ ಇರುವತ್ತರ ಕೆಲಸಕ್ಕೆ ಕಂಪೇರ್ ಮಾಡಿದಾಗ ಅಜಗಾಂತರ ಅಂತ ಕಾಣ್ತದೆ. ಹಿಂಗಾಗಿ ಇವತ್ತು ಭ್ರಷ್ಟಾಚಾರ ಅನ್ನೋದು ಅದನ್ನು ಮೂಲ ಉತ್ಪಾದನೆ ಮಾಡಲಿಕ್ಕೆ ಕಿತ್ತು ಇನ್ಕೆ ಸಾಧ್ಯ ಇಲ್ಲ. ಯಾವ ಇಡೀ ಬರಲಿ, ಯಾವ ಲೋಕಾಯುಕ್ತ ಬರಲಿ, ಯಾವ ಲೋಕಪಾಲ್ ಬರಲಿ, ಯಾವುದೋ ಬರಲಿ, ಅವೇನಪ್ಪ ಅಂತಂದ್ರೆ ಎನ್ಕ್ವೈರಿ ಮಾಡ್ತಾವ, ರಿಪೋರ್ಟ್ ಬರ್ತಾವ, ಇಟ್ಕೊಂಡು ಕೂತು ಬಿಡೋದು. ಅದು ಎಕ್ಸಿಬಿಟ್ ಮಾಡುವಂಗಿಲ್ಲ, ಅದು ಕಾರ್ಯರೂಪಕ್ಕೆ ತರುವಂಗಿಲ್ಲ. ಹಿಂಗೆ ಎಲ್ಲ ಪಕ್ಷಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೊಂಟಿದ್ದಾರೆ. ಏನೋಡಿ ಇದೇ ಬಿ ಜೆ ಪಿ ಇದ್ರೆ ಇದೇ ಕಾಂಗ್ರೆಸ್ ಮೇಲೆ ನಿಮಗೆ ಗೊತ್ತದೆ, ಪಾರ್ಸಲ್ನ ಹಿಡಿದಿನಿ ಮಾತನ್ನು ಈಗೂ ಹೇಳ್ತಾರೆ ಅದನ್ನು. ಆ 4G 3G 2G ಏನೇನೋ ಮಾಡಿದರು ಸಾಕಷ್ಟು ಡಿಫ್ರೆಂಟ್ ಮಾಡ್ತಂದ್ರಂತ ಇದ್ರಿ. ಮುಂದೆ ಭೂಮಿ ಮೇಲೆ ನಮ್ಮ ಇವ್ರ ಮೇಲದು ಪ್ರಿಯಾಂಕಾ ಗಂಡ ವಾಡ್ರವ್ರ ಮೇಲೆ ಏ ಭೂಮಿ ಎತ್ತಿ ಬಿಡಿದಾರ ಹಾಗೆ 108 ಆರೋಪ ಮಾಡಿದ್ರಿ. ಇಲ್ಲಿವರೆಗೆ ಒಂದಾದರೂ ಹೇಳೋದು ಅವ್ರಿಗೆ ಶಿಕ್ಷೆ ಕೊಡಿಸಿದ್ರೆ ನೀವು ಹೋಗಲಿ. ರಾಹುಲ್ ಗಾಂಧಿ ಅವ್ರನ್ನ ಒಂದು ಎಷ್ಟು ತಾಸು ಒಳಗೆ ಹಾಕಿದ್ರಿ, 52 ತಾಸು ಎಷ್ಟು ಎನ್ಕ್ವೈರಿ ಮಾಡಿದ್ರಿ, ಅವ್ರ ಮೇಲೆ ಕೇಸ್ ಸ್ಟ್ಯಾಂಡ್ ಆಗ್ತಾನೆ ನ್ಯಾಷನಲ್ ಹೆರಾಲ್ಡ್.